ಇಡೀ ದೇಶ ಹೆಮ್ಮೆ ಪಡುವಂಥ ಘಟನೆ ಚಂದ್ರಯಾನ 3. ಸೊ ಬಾಹ್ಯಾಕಾಶಕ್ಕೆ ನೌಕೆಯನ್ನು ಉಡಾವಣೆ ಮಾಡಲಾಗಿದೆ, ಯಶಸ್ವಿಯಾಗಿ ತನ್ನ ಕಕ್ಷೆಯನ್ನು ಸೇರಿಕೊಂಡಿದೆ. ಎಸ್, ಇಡೀ ರಾಷ್ಟ್ರದ ಭರವಸೆಯನ್ನು ಹೊತ್ತು ಭಾರತದ ಚಂದ್ರಯಾನ 3 ಇವತ್ತು ಮಧ್ಯಾಹ್ನ 2:35 ಆಂಧ್ರಪ್ರದೇಶದ ಶ್ರೀಹರಿಕೋಟದಿಂದ ಉಡಾವಣೆಯಾಯಿತು. ಬಾಹುಬಲಿ ರಾಕೆಟ್ ಎಂದೇ ಕರೆಯಲ್ಪಡುವ GSLV Mark 3 ಹೆವಿ ಲಿಫ್ಟ್ ಉಡಾವಣಾ ವಾಹನದಲ್ಲಿ ಚಂದ್ರನ ಲ್ಯಾಂಡರ್ ವಿಕ್ರಮ್ ಅನ್ನು ಕೂರಿಸಲಾಗಿತ್ತು. ಇದನ್ನು ಲಾಂಚ್ ವೆಹಿಕಲ್ ಮಾರ್ಕ್ 3 ಎಂದು ನಾಮಕರಣವನ್ನು ಮಾಡಲಾಗಿದೆ. ಮತ್ತು ಈ GSLV 43.5 meter ಎತ್ತರ ಇದೆ. ಈ ಪ್ರಯಾಣವು 40 ದಿನಗಳಾಗಿರುತ್ತೆ. August 23 or 24 ಬಾಹ್ಯಾಕಾಶ ನೌಕೆಯು ಚಂದ್ರನ ಮೇಲೆ ಸ್ಪರ್ಶಿಸುವ ನಿರೀಕ್ಷೆ ಇದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹಿಂದೆ July 2019 ಚಂದ್ರಯಾನ 2 ಪ್ರಯೋಗ ಮಾಡಿತ್ತು, ಬಟ್ ಕೊನೆಯ ಹಂತದಲ್ಲಿ ಅದು ವಿಫಲ ಆಗಿತ್ತು. ಈಗ ಇಸ್ರೋ ಮತ್ತು ಶ್ರೀಹರಿಕೋಟಾದಿಂದ ಸತೀಶ್ ಧವನ್ ಕೇಂದ್ರ ಏನು ಬಾಹ್ಯಾಕಾಶ ಕೇಂದ್ರ ಇದೆ, ಅಲ್ಲಿ ಚಂದ್ರಯಾನ ಮಿಷನ್ ಉಡಾವಣೆ ಮಾಡಿದ್ದು ಚಂದ್ರಯಾನ 3 ಲ್ಯಾಂಡರ್ ರೋವರ್ ಮತ್ತು ಪ್ರೊಪಲಕ್ಷನ್ ಮಾಡ್ಯೂಲ್ ಅನ್ನು ಹೊಂದಿದೆ. ಇದು ಸುಮಾರು 3900 kg ಭಾರ ಇದೆ. ಮೊದಲ ಬಾರಿಗೆ ಭಾರತ ಈಗ ಈ ಒಂದು ಮಿಷನ್ನಲ್ಲಿ ಚಂದ್ರನ ದಕ್ಷಿಣ ಧ್ರುವದಲ್ಲಿ ಈ ಒಂದು ನಮ್ಮ ನೌಕೆಯನ್ನು ಇಳಿಸ್ತಾ ಇದೆ. ಅಲ್ಲಿ ನೀರಿನ ಅಣುಗಳು ಕಂಡುಬಂದಿದ್ದಾವೆ. 2008 ಭಾರತನ ಮೊದಲ ಚಂದ್ರಯಾನ ಸಮಯದಲ್ಲಿ ಅಲ್ಲಿ ನೀರಿನ ಅಂಶ ಕಂಡುಬಂದಿತ್ತು. ಇಡೀ ಜಗತ್ತೇ ಅದಕ್ಕೆ ಬೆಚ್ಚಿ ಬಿದ್ದಿತ್ತು. ನಮ್ಮ ಈ ಮಿಷನ್ ಯಶಸ್ವಿಯಾದರೆ ಚಂದ್ರನ ಮೇಲೆ ನಾವು ಏನು ನೌಕೆ ಇಳಿಸಿದ 4ನೇ ರಾಷ್ಟ್ರ ಭಾರತ ಆಗುತ್ತೆ. ಸೊ ಹೆಮ್ಮೆ ಪಡುವಂಥ ವಿಚಾರ. ಇಡೀ ಸಾಕಷ್ಟು ಸಿನಿಮಾ ನಟರು, ರಾಜಕೀಯ ಗಣ್ಯರು ಎಲ್ಲರೂ ಕೂಡ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಇಸ್ರೋ ಈ ಒಂದು ಮಹತ್ಸಾಧನೆ ಮಾಡಿರೋದಕ್ಕೆ. ಚಂದ್ರಯಾನ 3 ಪ್ರಧಾನಿ ನರೇಂದ್ರ ಮೋದಿ ಇಲ್ಲಾಂದರೂ ಕೂಡ ಫ್ರಾನ್ಸ್ ಪ್ರವಾಸದಲ್ಲಿದ್ದರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇಡೀ ಜಗತ್ತು, ಬರೀ ಭಾರತ ಅಲ್ಲ, ಇಡೀ ಜಗತ್ತು ಇಸ್ರೋ ಸಾಧನೆಯನ್ನು ಕೊಂಡಾಡ್ತಾ ಇದೆ. ಈ ನಡುವೆ ಕೆಲವೊಂದಿಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಕರ್ನಾಟಕದಲ್ಲಿ ಕೆಲವೊಂದಿಷ್ಟು ಬುದ್ಧಿಜೀವಿಗಳು ಅಂದ್ಕೊಂಡವರು ಒಂದು ಪತ್ರವನ್ನು ಬರೆದು ಒಂದು ಏನಕ್ಕೆ ಅಂದರೆ ಈ ನಿನ್ನೆ ತಿರುಪತಿಗೆ ಹೋಗಿದ್ದರು ಇಸ್ರೋ ವಿಜ್ಞಾನಿಗಳು, ಸೊ ಹೋಗಬಾರ್ದಾಗಿತ್ತು, ಅಚಾತುರ್ಯ ಮಾಡಿದ್ದಾರೆ ಹಾಗೆ ಹೀಗೆ. ಜೊತೆಗೆ ಆ ಪತ್ರದಲ್ಲಿ ಚಂದ್ರಯಾನ 3 ಮಂಗಳಯಾನ ಅಂತೆಲ್ಲ ಬರೆದುಬಿಟ್ಟಿದ್ರು. ಏನು ಕರ್ಮನಪ್ಪ ಇದು ಅಂತ ಫುಲ್ ಟ್ರೋಲ್ ಆಗ್ತಾಯಿತ್ತು. ಸೊ ಸಹಜವಾಗಿಯೇ ಇಸ್ರೋ ಅಥವಾ ಏನೇ ಒಂದು ಉಡಾವಣೆ ಮಾಡಿದ್ರು ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅವ್ರ ಸಂಪ್ರದಾಯ, ಅದಕ್ಕೆ ಯಾಕೆ ವಿರೋಧ ಅಂತ ಗೊತ್ತಿಲ್ಲ. ಇದೆ ಹೊಸದೇನಲ್ಲ, ತುಂಬ ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾಯಿದೆ, ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಚಂದ್ರಯಾನ 3 ನಮ್ಮ ಭಾರತೀಯರ ಹೆಮ್ಮೆ. ಬರೀ ಯಾವುದೋ ಒಂದು ಪಕ್ಷ ವಿಚಾರವಾಗಿ ಅನ್ನು ಬದಿಗಿಟ್ಟು ಇದನ್ನು ನೋಡಬೇಕು. ಇಸ್ರೋ ವಿಜ್ಞಾನಿಗಳ ಸಾಧನೆ ಇಡೀ ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ, ಯಾವುದೇ ಪಕ್ಷದ ಹೆಮ್ಮೆ ಅಲ್ಲ, BJPನೋ ಕಾಂಗ್ರೆಸ್ನೋ ಇನ್ನೊಬ್ಬರು ಹೆಮ್ಮೆ ಅಲ್ಲ, ಭಾರತೀಯನ ಹೆಮ್ಮೆ. ಚಂದ್ರಯಾನ 3 ಸಕ್ಸಸ್ ಆಗಲಿ ಅಂತ ನಾವು ಹಾರೈಸೋಣ.